ತಮಿಳುನಾಡಿನಲ್ಲಿ ಅಮ್ಮ ಎಂಟ್ರಿ ಅಮ್ಮ ಎಂದೇ ಖ್ಯಾತಿ ಗಳಿಸಿದ ಮಾಜಿ ಸಿಎಂ ದಿವಂಗತ ಜಯಲಲಿತಾ ಅವರ ಹೆಸರು ತಮಿಳುನಾಡಿನ ರಾಜಕೀಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ತಮಿಳುನಾಡಿನಲ್ಲಿ ಮತ್ತೊಮ್ಮೆ ಅಮ್ಮನ ಆಡಳಿತ ಪುನಃ ಸ್ಥಾಪನೆ ಮಾಡಲಾಗುವುದು ಅಂತ ಜಯಲಲಿತಾ ಅವರ ಆಪ್ತೆ ವಿಕೆ ಶಶಿಕಲಾ ಅವರು ಘೋಷಣೆಯನ್ನ ಮಾಡಿದ್ದಾರೆ ರಾಜಕೀಯ ಪ್ರವೇಶ ಮಾಡುವುದಾಗಿ ಘೋಷಣೆ ಮಾಡಿರುವಂತಹ ಶಶಿಕಲಾ ಅವರು ಎಐಎಡಿಎಂಕೆ ಇನ್ನೂ ಮುಗ್ದಿಲ್ಲ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷವನ್ನ ಭರ್ಜರಿ ಬಹುಮತದೊಂದಿಗೆ ಗೆಲ್ಲಿಸುವ ಮೂಲಕ ಅಮ್ಮನ ಆಡಳಿತವನ್ನ ಮರುಸ್ಥಾಪನೆ ಮಾಡುವೆ ಅಂತ ಹೇಳಿದ್ದಾರೆ ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಎಐಎ ಡಿಎಂಕೆ ಪಕ್ಷವು ಹಿನಾಯ ಸೋಲನ ಅನುಭವಿಸಿದೆ ಪಕ್ಷವನ್ನ ಪುನರ್ ಮಾಡುವ ಮೂಲಕ ಎರಡ್ ಸಾವಿರದ ಅಧಿಕಾರಕ್ಕೆ ತರುವುದು ನನ್ನ ಗುರಿ ಅಂತ ಹೇಳಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಎಐಎಡಿಎಂಕೆ ಇಬ್ಬರು ಮಾಜಿ ಸಿಎಂಗಳ ಕಲಹದಿಂದ ಸೊರಗೋಗಿದೆ ಪಳನಿಸ್ವಾಮಿ ಮತ್ತು ಪನ್ನೀರ್ ಸೆಲ್ವಂ ಒಳ ಜಗಳದಿಂದ ಪಕ್ಷಕ್ಕೆ ಹಾನಿಯಾಗಿದೆ ನಾಯಕತ್ವ ಸಂಘರ್ಷದಲ್ಲಿರುವಂತಹ ಪಕ್ಷಕ್ಕೆ ಸೂಕ್ತ ನಾಯಕತ್ವ ಬೇಕಾಗಿದೆ ಇದೇ ನನ್ನ ರಾಜಕೀಯ ಪ್ರವೇಶಕ್ಕೆ ಸರಿಯಾದ ಸಮಯ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡುವ ಮೂಲಕ ಪಕ್ಷವನ್ನ ಸಂಘಟಿಸಲಾಗುವುದು ಒಡೆದ ಮನೆಯಾಗಿರುವ ಪಕ್ಷವನ್ನ ಒಗ್ಗೂಡಿಸಲಾಗುವುದು ಅಂತ ಶಶಿಕಲಾ ಅವರು ಹೇಳಿದ್ದಾರೆ ಈ ಮೂಲಕ ಪಕ್ಷದಲ್ಲಿನ ಆಂತರಿಕ ಕಲಹದ ನಡುವೆ ಮತ್ತೊಮ್ಮೆ ಭರ್ಜರಿಯಾಗಿ ರಾಜಕೀಯ ಪ್ರವೇಶವನ್ನ ಮಾಡಿ ಪಕ್ಷವನ್ನ ಬಲಪಡಿಸುವುದರ ಜೊತೆಗೆ ಮತ್ತೊಮ್ಮೆ ಜಯಲಲಿತಾ ಅವರ ಆಡಳಿತದ ದಿನವನ್ನ ಪುನರ್ ಸ್ಥಾಪಿಸುವ ಇಂಗಿತವನ್ನ ಶಶಿಕಲಾ ಅವರು ವ್ಯಕ್ತಪಡಿಸಿದ್ದಾರೆ